हेलो एवरीवन, गुड मॉर्निंग. एल्लरू गिदीरा, वेलकम टू अमु फैमिली चैनल. नाविवत्तु टेंपल होगता इदीवि. इवागा टाइम 6:30 आगिदे. 6:30 नावु मनेयिंदा होरटिदीवि. शिकारीपुरदल्लिरुवंता हुच्चराय स्वामी देवस्थानक्के होगता इदीवि. हुच्चराय स्वामी अंद्रे आंजनेय स्वामी. हेगो इवत्तु सैटर्डे अल्वा, अदक्के इवत्तु आंजनेय स्वामी दर्शन माडिद्रे ओळ्ळेदु अंत इवत्तु होगता इदीवि. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗ್ರೀನರಿ ಅಂದರೆ, ನೇಚರ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ಎಲ್ರಿಗೂ ಇಷ್ಟನೇ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಶಿವಮೊಗ್ಗ ಅಂದರೆ ಮಲೆನಾಡಿನ ಹೆಬ್ಬಾಗಿಲು ಅಂತ ಹೇಳ್ತಾರೆ. ಮಲೆನಾಡು ಅಂದರೆ ನಿಮಗೆಲ್ರಿಗೂ ಗೊತ್ತೇ ಇದೆ, ಎಲ್ಲಿ ನೋಡಿದರೂ ಹಚ್ಚ ಹಸಿರು, ಎಲ್ಲಿ ನೋಡಿದರೂ ಗ್ರೀನರಿ ಕಾಣಿಸ್ತಿರುತ್ತೆ. ನೋಡೋದಕ್ಕೆ ಮನಸ್ಸಿಗೆ ತುಂಬ ಖುಷಿ ಸಿಗುತ್ತೆ. ಓಕೆ, ನಾವೀಗ ಶಿಕಾರಿಪುರ ರೀಚ್ ಆಗಿದ್ದೀವಿ. ಈ ಊರಿಗೆ ಶಿಕಾರಿಪುರ ಅನ್ನೋ ಹೆಸರು ಹೇಗೆ ಬಂತು ಅಂದರೆ, ಫಸ್ಟಿಗೆ ಈ ಊರಿನ ಹೆಸರು ಮಹಾದಾನಪುರ ಅಂತ ಆಗಿತ್ತು. ಇಲ್ಲಿಗೆ ಟಿಪ್ಪು ಸುಲ್ತಾನ್ ಮತ್ತು ಮೈಸೂರು ಮಹಾರಾಜರು ಎಲ್ಲ ಶಿಕಾರಿಗೆ ಬರ್ತಾ ಇದ್ದಿದ್ದರಿಂದ ಈ ಊರಿನ ಹೆಸರು ಶಿಕಾರಿಪುರ ಅಂತ ಬದಲಾಯಿತು. ವೆಲ್ಕಮ್ ಬ್ಯಾಕ್ ಟು ಅಮ್ಮ ಫ್ಯಾಮಿಲಿ ಚಾನಲ್. ಇವತ್ತು ನಾವು ಹುಚ್ಚರಾಯ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ಶಿಕಾರಿಪುರದಲ್ಲಿರುವಂಥ ಹುಚ್ಚರಾಯ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ಬನ್ನಿ, ನಾವು ಹೋಗ್ತೀವಿ, ಹಾಗೆ ನಿಮಗೂ ಕೂಡ ದರ್ಶನ ತೋರಿಸ್ತೀವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಹುಚ್ಚರಾಯ ಸ್ವಾಮಿ ದೇವಸ್ಥಾನ, ಅಂದರೆ ಶಿಕಾರಿಪುರದ ಭ್ರಾಂತೇಶ ದೇವಸ್ಥಾನ. ನಿಮಗೆಲ್ರಿಗೂ ಗೊತ್ತೇ ಇದೆ, ಕಾಶಿಗೆ ಹೋಗೋದ್ರಿಂದ ತುಂಬ ಪುಣ್ಯ ಸಿಗುತ್ತೆ. ಅದಕ್ಕೋಸ್ಕರನೇ ಕೆಲವೊಬ್ಬರು ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಆದರೆ ಹೋಗೋಕ್ಕಾಗಿರಲ್ಲ. ಅದಕ್ಕೋಸ್ಕರನೇ ಕರ್ನಾಟಕದಲ್ಲೇ ಇರುವಂಥ ಈ ಮೂರು ದೇವಸ್ಥಾನಕ್ಕೆ ಹೋದರೆ ಕಾಶಿಗೆ ಹೋದಷ್ಟೇ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಆ ಮೂರು ದೇವಸ್ಥಾನ ಯಾವುದ್ಯಾವುದು ಅಂದರೆ, ಹಾವೇರಿ ಜಿಲ್ಲೆಯ ಶಾಂತೇನಹಳ್ಳಿಯ ಶಾಂತೇಶ ದೇವಸ್ಥಾನ, ಹಾಗೆ ಕದರಮಂಡಲಗಿಯ ಕಾಂತೇಶ, ಮತ್ತು ಶಿಕಾರಿಪುರದ ಭ್ರಾಂತೇಶ ದೇವಸ್ಥಾನ ಅಂದರೆ ಹುಚ್ಚರಾಯ ಸ್ವಾಮಿ ದೇವಸ್ಥಾನ. ಈ ಮೂರು ದೇವರ ದರ್ಶನನ ಒಂದೇ ದಿನದಲ್ಲಿ, ಅಂದರೆ ಬೆಳಗ್ಗೆ ಸೂರ್ಯೋದಯದಿಂದ ಸಂಜೆ ಸೂರ್ಯಾಸ್ತದ ಒಳಗೆ ದರ್ಶನ ಮಾಡಿಕೊಂಡ್ರೆ ಕಾಶಿಗೆ ಹೋದಷ್ಟು ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ.
ದೇವಸ್ಥಾನದ ಒಳಗೆ ಹೋಗೋಕ್ಕೂ ಮೊದಲು ಎಳ್ಳು ಬತ್ತಿ ಅಂತ ಸಿಗುತ್ತೆ, ಅದನ್ನು ತಗೊಂಡು ಹಚ್ಚಿ ದೇವರಿಗೆ ಬೆಳಗಿ ಆಮೇಲೆ ದೇವರ ದರ್ಶನಕ್ಕೆ ಒಳಗಡೆ ಹೋಗಬೇಕು. ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ ಸಾಲಿಗ್ರಾಮ. ಸಾಲಿಗ್ರಾಮಕ್ಕೆ ಅದರದ್ದೇ ಆದ ಶಕ್ತಿ ಇದೆ, ಹಾಗೆ ಅದನ್ನು ದೇವರು ಅಂತ ಪೂಜೆ ಮಾಡ್ತಾರೆ. ಶಾಂತೇನಹಳ್ಳಿ ಶಾಂತೇಶನಿಗೆ ನೆತ್ತಿಯ ಮೇಲೆ ಸಾಲಿಗ್ರಾಮ ಇದ್ದರೆ, ಕದರಮಂಡಲ್ಗಿಯ ಕಾಂತೇಶನಿಗೆ ಕಣ್ಣಲ್ಲಿ, ಹಾಗೆ ಈ ಶಿಕಾರಿಪುರದ ಭ್ರಾಂತೇಶನಿಗೆ ಮೂಗಲ್ಲಿ ಸಾಲಿಗ್ರಾಮ ಇದೆ. ಈ ಭ್ರಾಂತೇಶ ದೇವರಿಗೆ ಹೇಗೆ ಮೂಗಲಿ ಸಾಲಿಗ್ರಾಮ ಬಂತು ಅಂದರೆ, ನೂರಾರು ವರ್ಷದ ಹಿಂದೆ ಈ ಜಾಗವನ್ನು ಆಳ್ತಿದ್ದಂಥ ಪಾಳೆಗಾರರ ಕನಸಲ್ಲಿ ಆಂಜನೇಯ ಸ್ವಾಮಿ ಬಂದು, ನಾನು ಶಿಕಾರಿಪುರದಲ್ಲಿರುವಂಥ ದೊಡ್ಡ ಕೆರೆಯಲ್ಲಿ ನನ್ನ ಮೂರ್ತಿ ಇದೆ, ಅದನ್ನು ತೆಗೆದು ನೀನು ಕೃಷ್ಣದೇವರಾಯರ ಆಸ್ಥಾನದ ಗುರುಗಳಾದ ವ್ಯಾಸರಾಯರ ಹತ್ರ ಪ್ರತಿಷ್ಠಾಪನೆ ಮಾಡಿಸು ಅಂತ ಕನಸಲ್ಲಿ ಬರುತ್ತೆ. ಆವಾಗ ಅವರು ಅದೇ ರೀತಿ ಆ ಮೂರ್ತಿನ ಹುಡುಕ್ಸಿದಾಗ ಪೆಟ್ಟಿಗೆಯಲ್ಲಿ ಆ ಮೂರ್ತಿ ಸಿಗುತ್ತೆ. ಅದನ್ನು ಸಾಕ್ಸೋ ಟೈಮಲ್ಲಿ ಮೂರ್ತಿಗೆ ಡ್ಯಾಮೇಜ್ ಆಗಿ ಮೂಗು ಒಡೆದೋಗುತ್ತೆ. ಅದಕ್ಕೆ ವ್ಯಾಸರಾಯರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗ ಮತ್ತೆ ಆಂಜನೇಯ ಸ್ವಾಮಿ ಕನಸಲ್ಲಿ ಬಂದು, ನೀನು ಕೃಷ್ಣಾ ನದಿಯ ದಂಡೆಗೆ ಹೋಗಿ ಬೆಳಗ್ಗೆ ಒಂದು ಮುಳುಗು ಹಾಕಿದರೆ ಒಂದು ಸಾಲಿಗ್ರಾಮ ಸಿಗುತ್ತೆ, ಅದನ್ನು ತಗೊಂಡು ಬಂದು ಈ ಮೂರ್ತಿಯ ಮೂಗಿಗೆ ಹಾಕಿ ಭ್ರಾಂತೇಶ ಅನ್ನೋ ಹೆಸರಿಟ್ಟು ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದ್ರಂತೆ. ಹಾಗೆಯೇ ಅವರು ಪ್ರತಿಷ್ಠಾಪನೆ ಮಾಡುವಾಗ ಕುಮದ್ವತಿ ನದಿಯ ದಂಡೆನ ಸೆಲೆಕ್ಟ್ ಮಾಡ್ಕೋತಾರೆ. ಆದರೆ ಆ ಜಾಗ ಹುಚ್ಚಪ್ಪ ಒಡೆಯರ್ ಅನ್ನುವಂಥ ವೀರಶೈವ ಜಂಗಮರ ಅಧೀನದಲ್ಲಿರುತ್ತೆ. ಆವಾಗ ಅವ್ರ ಹತ್ರ ಪರ್ಮಿಷನ್ ಕೇಳಿದಾಗ ಅವರು ನನ್ನ ಹೆಸರನ್ನು ಆಂಜನೇಯ ಸ್ವಾಮಿ ಜೊತೆಗೆ ಸೇರಿಸಿ ಹೆಸರಿಡೋದಾದರೆ ಮಾತ್ರ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ವ್ಯಾಸರಾಯರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಮತ್ತೆ ಆಂಜನೇಯ ಸ್ವಾಮಿ ಕನಸಲ್ಲಿ ಬಂದು, ಆಯಿತು ನನ್ನ ಹೆಸರನ್ನು ಹುಚ್ಚರಾಯ ಸ್ವಾಮಿ ಅಂತಲೇ ಇಟ್ಟು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ಆವಾಗ ಅವರು ಹುಚ್ಚರಾಯ ಸ್ವಾಮಿ ಅಂತ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ. ಎಲ್ಲರೂ ಈ ದೇವಸ್ಥಾನಕ್ಕೆ ಹೆಚ್ಚು ಅಧಿಕ ಮಾಸದಲ್ಲೇ ಬರ್ತಾರೆ, ಅದಕ್ಕೆ ನಾವು ಕೂಡ ಈ ಟೈಮಲ್ಲೇ ಹೋಗಿದ್ವಿ.
ಇದೇ ದೇವಸ್ಥಾನದ ಎದುರುಗಡೆನೆ ಮಕ್ಕಳ ಶ್ರೀ ಚೌಡಮ್ಮ ದೇವಿ ದೇವಸ್ಥಾನ ಕೂಡ ಇತ್ತು. ಅಲ್ಲಿಗೂ ನಾವು ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಹಾಗೇನೆ ದೇವಸ್ಥಾನದ ಎದುರುಗಡೆ ಅಂಗಡಿಗಳು ಕೂಡ ಇತ್ತು. ನೋಡಿ, ಇದು ದೇವಸ್ಥಾನದ ರಥ. ವರ್ಷಕ್ಕೊಂದ್ಸರಿ ರಥೋತ್ಸವ ಕೂಡ ನಡೆಯುತ್ತೆ. ನಿಮ್ಮ ಹೆಸರು? ಆದಿತ್ಯ ಅಂತ. ಹಾ ಸರಿ. ಮೂರು ಹೌದಾ? ಇವರು ಕೂಡ ನಮ್ಮ ಸಬ್ಸ್ಕ್ರೈಬರೇ. ನಮಗೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ಹಾಗೆ ದೇವಸ್ಥಾನದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೂಡ ಕೊಟ್ಟರು. ಇವರು ಬೇಸಿಕಲಿ ಫೋಟೋಗ್ರಾಫರ್, ಫ್ರೀ ಟೈಮಲ್ಲಿ ಅಂಗಡಿ ನೋಡ್ಕೋತಾರೆ. ಇವ್ರ ಅಂಗಡಿ ಯಾವಾಗಲೂ ಇಲ್ಲೇ ಇರುತ್ತೆ. ಇವರು ಕೂಡ ನಮ್ಮ ಸಬ್ಸ್ಕ್ರೈಬರ್.
ಇವರು ಅಷ್ಟೇ ದೇವಸ್ಥಾನದ ಬಗ್ಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರು. ಬನ್ನಿ ಇವರು ದೇವಸ್ಥಾನದ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ಹಾಂ, ನಿಮ್ಮ ಹೆಸರು? ಜ್ಯೋತಿ ಅಂತ. ಜ್ಯೋತಿ ಜ್ಯೋತಿ. ಹಾಂ, ಇದೇ ಊರು, ಇದೇ ಮನೆ ಇರೋದು. ಹೌದಾ? ಹಾಂ ಹಾಂ. ಜಾತ್ರೆ ಬಂದು ತೇರಲ್ಲಿ ತನಕ ಬರುತ್ತೆ ಅಂತ ನಾವು ಮುಂದಕ್ಕೆ ಇಟ್ಕೊಂತೀವಿ. ತೇರು ವಾಪಸ್ ಹೋದ್ಮೇಲೆ ಮತ್ತಿಲ್ಲೇ ಇರ್ತೀವಿ. ಈ ಸಲ ತೇರು ಆಗಿಲ್ಲ. ಈ ಥರ ಕೊರೋನಾ ಅವಾಗೆ ಸ್ಟಾರ್ಟ್ ಆಗಿದೆ. ಯಾವ ಊರಿಗೆ? ನಮ್ಮದು ರಿಪ್ಪನ್ಪೇಟೆ. ನಮ್ಮ ರಿಪ್ಪನ್ಪೇಟೆನೆ. ನಿಮ್ದು ಅಲ್ಲೇನಾ? ಸಾತನಹಳ್ಳಿ ಶಾಂತಿ ಈ ಮೂರನ್ನು ಒಂದೇ ದಿನ ನೋಡೋದ್ರಿಂದ ಕಾಶಿಗೆ ಹೋದಷ್ಟು ಅದೇ ಅಧಿಕ ಮಾಸದಲ್ಲಿ ಇದರಲ್ಲಿ ಸಾಲಿಗ್ರಾಮ ದೇವರು ಅಂತ ಇದರಲ್ಲಿ ಮೂಗಲ್ ಸಾಲಿಗ್ರಾಮ ಇದೆ, ಇದರಲ್ಲಿ ಕಣ್ಣಲ್ಲಿ ಸಾಲಿಗ್ರಾಮ ಇದೆ, ಇದರಲ್ಲಿ ನೆತ್ತಿ ಒಳಗೆ ಸಾಲಿಗ್ರಾಮ ಇದೆ. ಈ ಸಾಲಿಗ್ರಾಮ ದರ್ಶನ ಅಂತ ಮಾಡ್ತಾರೆ. ಮೂರು ರೂಟಲ್ಲೇ ಹೋಗ್ಬೇಕು. ಇದೇ ರೂಟ್ ಫಸ್ಟ್ ಇದು, ಸೆಕೆಂಡ್ ಇದು, ಮೂರನೇ ಇದು. ಪ್ರಾಂತೇಶನ್ ನೋಡೋದ್ರಿಂದ ಭ್ರಾಂತ್ ಕಡಿಮೆ ಆಗುತ್ತೆ. ಇದು ಪ್ರಾಂತೇಶನ್ ನೋಡೋದ್ರಿಂದ ನಾವು ಗೊತ್ತಿಲ್ಲ, ಏನಾದ್ರು ಕಟ್ ಮಾಡಿದ್ರೆ, ಕಳ್ಳತನ ಮಾಡಿದ್ರೆ, ಏನೋ ತೊಂದರೆ ಅದೇ ವಾಸಿ ಆಗುತ್ತೆ. ಸರಿ, ಕಟ್ ಲಾಸ್ಟಿಗೆ ಇದನ್ನು ನೋಡೋದ್ರಿಂದ ಶಾಂತಿ ಆಗುತ್ತೆ. ಸಾತ್ಯನಹಳ್ಳಿ ಶಾಂತೇಶ ಶಾಂತಿ ಆಯಿತು ಅಂತ ರೂಟ್ ಇದೇ ಆಲ್ಪಕ್ಕೆ ಹೋಗುತ್ತೆ. ಫಸ್ಟ್ ಇಲ್ಲಿ ಅಲ್ಲ ಅಂದ್ರೆ ಒಂದೇ ಸೂರ್ಯೋದಯದಿಂದ ಸೂರ್ಯಾಸ್ತದೊಳಗೆ ಹೋಗುತ್ತೆ. ಬೆಳಗ್ಗೆಯಿಂದ ಸಂಜೆ ದರ್ಶನ ಕಷ್ಟ ಆಗುತ್ತೆ. ಈಗೆಲ್ಲ ಜನ ಇಷ್ಟು ಬೇಗ ಯಾಕೆ ಸೇರಿದಾರೆ ಅಂತ ಅದಕ್ಕೆ. ಮತ್ತೆ ಇಲ್ಲಿಂದ ಹೋಗ್ತಾ ನೆಕ್ಸ್ಟ್ ಕದ್ರಮಂಡಿಗೆ, ಅಲ್ಲಿ ಹೋದ್ರೆ ಮಧ್ಯಾಹ್ನ ಒಂದು ಪ್ರಸಾದ ಎತ್ತಿಟ್ಟು ಮಾಡಿದ್ರು, ಈಗೇನು ಕೊರೋನಾ ಅಂತ ನಿಲ್ಲಿಸಿದಾರೆ. ಆಮೇಲೆ ಲಾಸ್ಟ್ ಶಾಂತಿ ಶಾಂತಿ ನಾನು ಈ ಥರ ನೋಡೋದ್ರಿಂದ ಕಾಶಿಗೆ ಹೋಗ್ತಾ ತುಂಬ ಬರುತ್ತೆ. ಅಧಿಕದಲ್ಲಿ ನೋಡ್ತಾರೆ, ಅಧಿಕ ಮಾಸ ಕಾರ್ತಿಕ ಅದರಲ್ಲಿ ನೋಡ್ತಾರೆ, ಶ್ರಾವಣದಲ್ಲಿ ನೋಡ್ತಾರೆ. ಶನಿವಾರ ಅಮಾಸ್ಯ ಬಂದರೆ ಅವಾಗ ಜನ ಬರ್ತಾರೆ ಮೂರು ದೇವ್ರ ನೋಡೋದು. ಈಗ ನೀವು ಕದ್ರಮಂಡಿಗೆ ಹೋಗಿ ಬರ್ರಿ, ಗೊತ್ತಾಗ ಅದು ಎಷ್ಟು ದೂರ ಆಗುತ್ತೆ? ಇಲ್ಲಿಂದ 50 ಕಿಲೋಮೀಟರ್. ಇಲ್ಲಿಂದ ಮೂರು ನೋಡಕ್ಕೆ 150 ರಿಂದ 200 ಆಗುತ್ತೆ. 180 200 ಆಗಲ್ಲ. ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಸಾತನಹಳ್ಳಿ ಐತಲ್ರಿ, ಇದು 48-50 ಆಗುತ್ತೆ. ಅಲ್ಲಿಂದ ಇದು 30 ಕಿಲೋಮೀಟರ್. ರಟ್ಟೆಹಳ್ಳಿ ಬ್ಯಾಡಗಿ ಆಮೇಲೆ ಅಲ್ಲಿಂದ 25 ಕಿಲೋಮೀಟರ್ ಆಗ್ತಿರುತ್ತೆ. ಬಹಳ ರೂಟ್ ಇರ್ತದೆ. ಈಗಂತೂ ಎಲ್ಲ ಗಾಡಿ ಅಲ್ಲಿಗೆ ಹೋಗ್ತಾ ಇರ್ತಾವೆ, ಒಬ್ರೊಬ್ರು ನೋಡ್ಕೊಂತ. 27 ಗಾಡಿ ನಂಬರ್ ಪಾಸ್ ಫಾಲೋ ಮಾಡಿಬಿಟ್ರೆ ನಮಗೆ ಇರ್ತದೆ. ಅವೇ ಗಾಡಿ ಜಾಸ್ತಿ ಹೋಗೋದು. 25-26. ಅಲ್ಲೇ ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಕೂಡ ಇತ್ತು, ನಾವು ಅಲ್ಲಿಗೂ ಕೂಡ ಹೋದ್ವಿ.
ಇವರು ಕೂಡ ನಮ್ಮ ಸಬ್ಸ್ಕ್ರೈಬರೇ. ನಿಮ್ಮ ಹೆಸರೇನು? ಕರಿಯಪ್ಪ. ಹಾಂ, ಎಲ್ಲಿಂದ ಬಂದಿದ್ದಂದ್ರಿ? ದಾವಣಗೆರೆ. ಇದೆಲ್ಲ ಫ್ಯಾಮಿಲಿ. ಇವರು ಮೇಡಮ್ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ರು. ಅದಕ್ಕೋಸ್ಕರನೆ ನಾನು ನಿನ್ನೆ ಹೋಗಿ ಬಂದಿದ್ದು, ಆದರೂ ಕೂಡ ಬೇಗ ಬೇಗ ಎಡಿಟ್ ಮಾಡಿ ಇವತ್ತೇ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವರೆಲ್ಲ ಸಿಕ್ಕಿದ್ದು ನಮಗೆ ತುಂಬ ಖುಷಿ ಆಯಿತು. ಇವರು ಪ್ರತಿ ಸರಿ ಅಧಿಕ ಮಾಸದಲ್ಲಿ ಇಲ್ಲಿಗೆ ಬರ್ತಾರಂತೆ. ಇವರು ಫ್ಯಾಮಿಲಿ ಸಮೇತ ಬಂದಿದ್ದರು. ಇವ್ರನ್ನೆಲ್ಲ ಮೀಟ್ ಮಾಡಿ ನಮಗೆ ತುಂಬ ಖುಷಿ ಆಯಿತು. ನಾವು ಈ ವಿಡಿಯೋನ ಮಾಡೋದಕ್ಕೆ ತುಂಬ ಎಫರ್ಟ್ ಹಾಕಿದ್ದೀವಿ. ನಿಮಗೆ ವಿಡಿಯೋದಲ್ಲೇ ಕಾಣಿಸ್ತಾ ಇರ್ಬೋದು ನಾವು ಎಷ್ಟು ಎಫರ್ಟ್ ಹಾಕಿದ್ದೀವಿ ಅಂತ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ನಮ್ಮ ಎಫರ್ಟ್ ನಿಮಗೆ ಕಾಣಿಸಿದ್ರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನೂ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ. ಟೇಕ್ ಕೇರ್. ಬಾಯ್.